the students third semester BCom ಅಲ್ಲಿ ನಮಗೆ ಇನ್ನೂ ಒಂದು ಯೂನಿಟ್ ಒಂದು ಮಾಡೆಲ್ ಒಂದು ಯೂನಿಟ್ ಇದೆ ಅದನ್ನೇ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂತ ಹೇಳ್ತೀವಿ ಅಂದ್ರೆ ಒಂದು ಕಂಪನಿ ಶೇರ್ಸ್ ಅನ್ನ ಯಾವ ರೀತಿ ವ್ಯಾಲ್ಯೂ ಮಾಡ್ತೀವಿ ವ್ಯಾಲ್ಯೂಯೇಷನ್ ಅಂದ್ರೆ ಅಂದ್ರೆ ಒಂದು ಕಂಪನಿ ಶೇರ್ ಇವತ್ತಿನ ಮಾರ್ಕೆಟ್ ಅಲ್ಲಿ ಅದರ ಬೆಲೆ ಎಷ್ಟಿದೆ ಅದರ ವ್ಯಾಲ್ಯೂ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂತ ಹೇಳ್ತೀವಿ ನೋಡಿ ಶೇರ್ಸ್ ಎರಡು ತರ ಬರುತ್ತೆ ಒಂದು ಈಕ್ವಿಟಿ ಶೇರ್ಸ್ ಇನ್ನೊಂದು ಪ್ರಿಫರೆನ್ಸ್ ಶೇರ್ಸ್ ಈಕ್ವಿಟಿ ಮತ್ತೆ ಪ್ರಿಫರೆನ್ಸ್ ಶೇರ್ಸ್ ಈ ಎರಡು ಈಕ್ವಿಟಿ ಶೇರ್ಸ್ ಮತ್ತೆ ಪ್ರಿಫರೆನ್ಸ್ ಶೇರ್ಸ್ ಕಂಪನಿ ಇಶ್ಯೂ ಮಾಡಿದಾಗ ಅದರ ಪ್ರೈಸ್ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ ಅಂತ ಹೇಳ್ತೀವಿ ಅದನ್ನ ಇಶ್ಯೂ ಪ್ರೈಸ್ ಅಂತ ಹೇಳ್ತೀವಿ ಸೇ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಇದು ಈಕ್ವಿಟಿ ಶೇರ್ಸ್ ಒಂದು ಶೇರ್ ಬೆಲೆ 10 ರೂಪಾಯಿ ಅಂತ ಹೇಳಿದಾಗ ಅಥವಾ 100 ರೂಪಾಯಿ ಅಂತ ಹೇಳಿದಾಗ ತಗೊಂಡ ಆದ್ಮೇಲಿಂದ ಯಾರು ಪಬ್ಲಿಕ್ ತಗೊಂಡ ಆದ್ಮೇಲಿಂದ ಆ ಕಂಪನಿ ಆಪರೇಷನ್ ಮಾಡಿ ಆಪರೇಟ್ ಮಾಡಿ ಬಂದಿರೋ ಪ್ರಾಫಿಟ್ಸ್ ಒಳ್ಳೆ ಒಳ್ಳೆ ಪ್ರಾಫಿಟ್ಸ್ ಬಂದು ಕಂಪನಿ ಒಳ್ಳೆ ಪ್ರಾಫಿಟ್ಸ್ ಅಲ್ಲಿ ಇದ್ದು ಒಳ್ಳೆ ವೆಲ್ತ್ ಅನ್ನ ಇಟ್ಕೊಂಡು ಇದ್ದಾಗ ಆ ಕಂಪನಿ ಬೆಲೆ ಏನಾಗುತ್ತೆ ಜಾಸ್ತಿ ಆಗುತ್ತೆ ಕರೆಕ್ಟಾ ಆಗ ಆ ಕಂಪನಿಯ ಒಂದು ಡಿಮಾಂಡ್ ಶೇರ್ಸ್ ಮೇಲೆ ಡಿಮಾಂಡ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಆಗ 10 ರೂಪಾಯಿ ಶೇರ್ ಬೆಲೆ 100 ರೂಪಾಯಿ ಶೇರ್ ವ್ಯಾಲ್ಯೂ ಮಾರ್ಕೆಟ್ ಅಲ್ಲಿ 10 ರೂಪಾಯಿ ಇದ್ದು 100 ರೂಪಾಯಿ ಆಗಬಹುದು 100 ರೂಪಾಯಿ ಇರುವುದು 1000 ರೂಪಾಯಿ ಬೇಕಾದ್ರೂ ಆಗಬಹುದು ಹೌದಾ ಸೊ ಹೀಗೆ ಆ ಕಂಪನಿಯ ಶೇರ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡೋ ಚಾಪ್ಟರ್ ನ ನಾವು ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಎಲ್ಲರಿಗೂ ಸರ್ ಈಗ ಸರ್ ಈ ಶೇರ್ಸ್ ಅನ್ನ ಯಾಕೆ ವ್ಯಾಲ್ಯೂ ಮಾಡಬೇಕು ವೈ ಡು ವಿ ನೀಡ್ ಟು ವ್ಯಾಲ್ಯೂ ದ ಶೇರ್ ಸಿ ಯಾವಾಗ ಶೇರ್ಸ್ ಅನ್ನ ವ್ಯಾಲ್ಯೂ ಮಾಡ್ತೀವಿ ಅಂದ್ರೆ ಒಬ್ಬ ಪರ್ಸನ್ ಬಲ್ಕ್ ಆಗಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡಬೇಕಾದ್ರೆ ಅಥವಾ ಅವನ ಹತ್ರ ಇರ್ತಕ್ಕಂತ ಶೇರ್ಸ್ ಅನ್ನ ಸೇಲ್ ಮಾಡಬೇಕಾದ್ರೆ ಓಕೆನಾ ಪರ್ಚೇಸ್ ಮಾಡಬೇಕಾದ್ರೆ ಅಥವಾ ಸೇಲ್ ಮಾಡಬೇಕಾದ್ರೆ ಅವನು ಯಾವ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡಬೇಕು ಯಾವ ಪ್ರೈಸ್ ಅಲ್ಲಿ ಸೇಲ್ ಮಾಡಬೇಕು ಅಂತ ಅವನು ಗೊತ್ತಿರಲ್ಲ ಆಗ ನಮಗೆ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಮಾಡೋ ಅವಶ್ಯಕತೆ ಬರುತ್ತೆ ಅರ್ಥ ಆಗ್ತಿದ್ಯಾ ಅಟ್ ದ ಟೈಮ್ ಆಫ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಶೇರ್ಸ್ ಅಟ್ ಬಲ್ಕ್ ಓಕೆನಾ ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಲಾರ್ಜ್ ಕ್ವಾಂಟಿಟಿ ಆಫ್ ಶೇರ್ಸ್ ಅನ್ನ ಪರ್ಚೇಸ್ ಮಾಡಬೇಕಾದ್ರೆ ಅಥವಾ ಸೇಲ್ ಮಾಡಬೇಕಾದ್ರೆ ನಾವು ಶೇರ್ಸ್ ಅನ್ನ ವ್ಯಾಲ್ಯೂ ಮಾಡ್ತೀವಿ ಮೊದಲನೇ ಎರಡನೇ ಪಾಯಿಂಟ್ ಯಾವ್ದಾದ್ರು ಒಂದು ರನ್ನಿಂಗ್ ಕಂಪನಿಯನ್ನ ಒಂದು ಕಂಪನಿಯನ್ನ ಇನ್ನೊಂದು ಕಂಪನಿ ಪರ್ಚೇಸ್ ಮಾಡಿದಾಗ ಅಂದ್ರೆ ಒಂದು ಕಂಪನಿ ಆಲ್ರೆಡಿ ನಡೀತಾ ಇರುತ್ತೆ ಆ ನಡೀತಾ ಇರತಕ್ಕಂತ ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನ ಪರ್ಚೇಸ್ ಮಾಡಿದಾಗ ಅದನ್ನ ನಾವು ಅಬ್ಸಾರ್ಪ್ಷನ್ ಅಥವಾ ಅಕ್ವಿಸಿಷನ್ ಅಂತ ಹೇಳ್ತೀವಿ ಅರ್ಥ ಆಗ್ತಿದ್ಯಾ ಒಂದು ಕಂಪನಿನ ಇನ್ನೊಂದು ಕಂಪನಿ ಪರ್ಚೇಸ್ ಮಾಡಿದಾಗ ಆ ಪರ್ಚೇಸ್ ಮಾಡತಕ್ಕಂತ ಕಂಪನಿ ಕೂಡ ಆ ಕಂಪನಿಯ ಶೇರ್ ವ್ಯಾಲ್ಯೂನ ಮಾಡುತ್ತೆ ಅಥವಾ ಸೇಲ್ ಮಾಡ್ತಾ ಇರತಕ್ಕ ಕಂಪನಿ ಅವರ ಶೇರ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ ಇಬ್ರು ವ್ಯಾಲ್ಯೂ ಮಾಡ್ತಾರೆ ಅರ್ಥ ಆಗ್ತಿದ್ಯಾ ಇದು ಎರಡನೇ ರೀಸನ್ ವೈ ವಿ ನೀಡ್ ಟು ಕ್ಯಾಲ್ಕುಲೇಟ್ ಶೇರ್ ವ್ಯಾಲ್ಯೂ ಸಪೋಸ್ ಯಾವ್ದಾದ್ರು ಒಂದು ಕಂಪನಿಯನ್ನ ಗವರ್ನಮೆಂಟ್ ಕಂಪಲ್ಸರಿಯಾಗಿ ಏನಾದ್ರು ಅಕ್ವೈರ್ ಮಾಡ್ಕೊಂಡಾಗ ಏನದು ಕಂಪಲ್ಸರಿಯಾಗಿ ಪರ್ಚೇಸ್ ಮಾಡ್ಕೊಂಡಾಗ ಆವಾಗ್ಲೂ ಕೂಡ ನಾವು ಒಂದು ಶೇರ್ ಅನ್ನ ವ್ಯಾಲ್ಯೂ ಮಾಡ್ತೀವಿ ಒಂದು ಕಂಪನಿ ಶೇರ್ಸ್ ಅನ್ನ ವ್ಯಾಲ್ಯೂಯೇಷನ್ ಮಾಡ್ತೀವಿ ಸಿ ಇದು ದೀಸ್ ಆರ್ ದಿ ರೀಸನ್ಸ್ ವೈ ವಿ ವ್ಯಾಲ್ಯೂ ದ ಶೇರ್ಸ್ ಎರಡನೇ ಇನ್ನೂ ಒಂದು ಪಾಯಿಂಟ್ ಇದೆ ಸಪೋಸ್ ಯಾವ ಕಂಪನಿ ಶೇರ್ ಬೆಲೆನ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಓಕೆನಾ ಎಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟೆಡ್ ಆಗಿರೋದಿಲ್ಲ ಅಂತ ಕಂಪನಿ ಶೇರ್ಸ್ ಅನ್ನು ಕೂಡ ವ್ಯಾಲ್ಯೂ ಮಾಡ್ತೀವಿ ನೋಡಿ ಎಲ್ಲಾ ಕಂಪನಿ ಶೇರ್ಸ್ ಯೂಶುವಲ್ ಆಗಿ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಆ ಕಂಪನಿ ಶೇರ್ ಬೆಲೆ ಇವತ್ತು ಎಷ್ಟಿದೆ ಇವತ್ತು 10 ಗಂಟೆಗೆ ಎಷ್ಟಿತ್ತು 11 ಗಂಟೆಗೆ ಎಷ್ಟಿತ್ತು ಎಲ್ಲ ಕ್ಲೀನ್ ಆಗಿ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಸಿಕ್ಕಿಬಿಡುತ್ತೆ ಆದ್ರೆ ಕೆಲವು ಕಂಪನಿಗಳು ಆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಏನಾಗಿರಲ್ಲ ರಿಜಿಸ್ಟರ್ ಮಾಡ್ಕೊಂಡಿರಲ್ಲ ಅರ್ಥ ಆಗ್ತಿದೆ ಅದನ್ನ ಅನ್ಲಿಸ್ಟೆಡ್ ಶೇರ್ಸ್ ಅಂತ ಹೇಳ್ತೀವಿ ಆ ಅನ್ಲಿಸ್ಟೆಡ್ ಕಂಪನಿ ಶೇರ್ಸ್ ಅನ್ನ ನಾವು ವ್ಯಾಲ್ಯೂ ಮಾಡಬೇಕಾಗಿರ್ತಕ್ಕಂತ ಒಂದು ಸಿಚುಯೇಷನ್ ಬರಬಹುದು ಇದು ಯಾಕೆ ವಾಟ್ ಈಸ್ ವ್ಯಾಲ್ಯೂಯೇಷನ್ ಆಫ್ ಶೇರ್ ವೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ದ ಶೇರ್ ಅನ್ನೋದು ಗೊತ್ತಾಯ್ತು ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂತ ಹೇಳಿ ಸಿ ಯಾವ್ಯಾವ ಮೆಥಡ್ ಅಲ್ಲಿ ನಾವು ಶೇರ್ಸ್ ಅನ್ನ ವ್ಯಾಲ್ಯೂ ಮಾಡ್ತೀವಿ
ನಮಗೆ ತ್ರೀ ಮೆಥಡ್ಸ್ ಇದೆ. ಹೌ ಮೆನಿ ಮೆಥಡ್ಸ್? ತ್ರೀ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಶೇರ್ಸ್ ಅಂತ ಹೇಳಿ. ಏನದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಶೇರ್? ಇದನ್ನೇ ನಾವು ನೆಟ್ ಅಸೆಟ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂತ ಹೇಳ್ತೀವಿ. ಎರಡನೇದು ಮಾರ್ಕೆಟ್ ವ್ಯಾಲ್ಯೂ ಮೆಥಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಮಾರ್ಕೆಟ್ ವ್ಯಾಲ್ಯೂ ಮೆಥಡ್. ಇನ್ನೊಂದು ಯಾವ್ದಿದೆ ನೋಡಿ ಅಲ್ಲಿ ಮೆಥಡ್ಸ್ ಆಫ್ ಶೇರ್ಸ್ ಅಲ್ಲಿ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಲ್ಲಿ ಯೀಲ್ಡ್ ಮೆಥಡ್ ಓಕೆನಾ. ಎರಡನೇ ಮೆಥಡ್ ಅರ್ನಿಂಗ್ ಕೆಪಾಸಿಟಿ ಮೆಥಡ್ ಅಥವಾ ಏನಂತ ಹೇಳ್ತೀವಿ ಯೀಲ್ಡ್ ಮೆಥಡ್ ಅಂತ ಹೇಳ್ತೀವಿ. ಸೊ ಮೊದಲನೇದು ನೆಟ್ ಅಸೆಟ್ ಮೆಥಡ್, ಎರಡನೇದು ಯೀಲ್ಡ್ ಮೆಥಡ್ ಅಥವಾ ಅರ್ನಿಂಗ್ ಕೆಪಾಸಿಟಿ ಮೆಥಡ್ ಓಕೆನಾ. ಇನ್ನ ಮೂರನೇದು ಫೇರ್ ವ್ಯಾಲ್ಯೂ ಮೆಥಡ್. ಏನಿದು ಫೇರ್ ವ್ಯಾಲ್ಯೂ ಮೆಥಡ್? ನಮ್ಗೆ ಇರ್ತಕ್ಕಂಥದ್ದು ಸಿಲೆಬಸ್ ನಲ್ಲಿ ಈ ಮೂರೇ ಇರ್ತಕ್ಕಂಥದ್ದು. ಮೊದಲನೇದು ನೆಟ್ ಅಸೆಟ್ ಮೆಥಡ್, ಎರಡನೇದು ಯೀಲ್ಡ್ ಮೆಥಡ್, ಮೂರನೇದು ಫೇರ್ ವ್ಯಾಲ್ಯೂ ಮೆಥಡ್. ಸರ್, ನೆಟ್ ಅಸೆಟ್ ಮೆಥಡ್ ಅಂದ್ರೆ ಈ ಹೆಸರಲ್ಲೇ ಹೇಳುತ್ತೆ, ಆ ಕಂಪನಿಯ ಅಸೆಟ್ಸ್ ವ್ಯಾಲ್ಯೂ ಮೇಲೆ ಶೇರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಏನೋ ಒಂದು ಕಂಪನಿ ಎಷ್ಟು ವ್ಯಾಲ್ಯೂ ಆಫ್ ಅಸೆಟ್ಸ್, ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಎಷ್ಟಿತ್ತು, ಅದರ ಆಧಾರದ ಮೇಲೆ ನಾವು ಒಂದು ಕಂಪನಿಯ ಶೇರ್ಸ್ ಅನ್ನ ನಿರ್ಧಾರ ಮಾಡ್ತಕ್ಕಂಥದ್ದನ್ನ ನೆಟ್ ಅಸೆಟ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ ಅಂತ ಕರಿತೀವಿ. ಎರಡನೇದು ಈಲ್ಡ್ ಮೆಥಡ್ ಅಂತ ಹೇಳ್ತೀವಿ. ಈಲ್ಡ್ ಅಂದ್ರೆ ಏನು? ಈಲ್ಡ್ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಏನದು? ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಎಷ್ಟು ಬಂಡವಾಳ ಹಾಕಿದೀವಿ, ಎಷ್ಟು ಕ್ಯಾಪಿಟಲ್ ಹಾಕಿದೀವಿ, ಅದರ ಮೇಲೆ ಎಷ್ಟು ಪ್ರಾಫಿಟ್ ಬಂದಿದೆ, ಅಂದ್ರೆ ಪ್ರಾಫಿಟ್ ನ ಆಧಾರದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ನಾವು ಎರಡನೇ ಮೆಥಡ್, ಅದನ್ನೇ ಈಲ್ಡ್ ಮೆಥಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಮೊದಲನೇದು ನೆಟ್ ಅಸೆಟ್ ವ್ಯಾಲ್ಯೂ ಮೆಥಡ್ ಮೇಲೆ, ಎರಡನೇದು ಪ್ರಾಫಿಟ್ ಮೇಲೆ, ಅರ್ನಿಂಗ್ ಕೆಪಾಸಿಟಿ ಮೇಲೆ ಓಕೆನಾ. ಮೂರನೇದು ಮೊದಲನೇದು ಎರಡನೇದು ಎರಡರದು ಆವರೇಜ್ ತಗೊಳ್ತೀವಿ. ಸಪೋಸ್ ಇದರ ಬೆಲೆ ಒಂದು ಶೇರ್ ಬೆಲೆ 100 ರೂಪಾಯಿ ಅಥವಾ 102 ರೂಪಾಯಿ ಬಂದಿದೆ, ಇದರದು 104 ರೂಪಾಯಿ ಬಂದಿದ್ರೆ ಆವಾಗ ಎರಡು ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ? 206 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಯ್ತು? ಸೊ ಫೇರ್ ವ್ಯಾಲ್ಯೂ ಮೆಥಡ್ ಅಂತ ಹೇಳಿದ್ರೆ ವೆರಿ ಈಸಿ. ನಮಗೆ ಫಸ್ಟ್ ಮೆಥಡ್ ಸೆಕೆಂಡ್ ಮೆಥಡ್ ಕಲ್ತ್ಕೊಂಡ್ರೆ ಥರ್ಡ್ ಮೆಥಡ್ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಇದು ಏನು ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಬಗ್ಗೆ ಹೇಳಬೇಕಾಗುತ್ತೆ ಓಕೆನಾ. ಈಗ ಒಂದ್ ಪ್ರಾಬ್ಲಮ್ ಮಾಡೋಣ. ಫಸ್ಟ್ ನೆಟ್ ಅಸೆಟ್ ಮೆಥಡ್ ತಿಳ್ಕೊಳ್ಳೋಣ, ಆಮೇಲಿಂದ ಈಲ್ಡ್ ಮೆಥಡ್, ಆಮೇಲಿಂದ ಮೂರು ಕಾಂಬಿನೇಷನ್ ಆಫ್ ಆಲ್ ದ ತ್ರೀ ಓಕೆನಾ.